ತುರುವೇಕೆರೆ ತಾಲೂಕಿನಲ್ಲಿ ಪಶುಸಂಗೋಪನಾ ಇಲಾಖೆ ವತಿಯಿಂದ ತುರುವೇಕೆರೆ ತಾಲೂಕಿಗೆ ಸಿಗಬೇಕಾಗಿದ್ದಂಥ ಪಶುಭಾಗ್ಯ ಯೋಜನೆ ಅಡಿಯಲ್ಲಿ 2016-17 ಮತ್ತು 17-18 ಎರಡು ಸಾಲಿನ ಯಾವುದೇ ಫಲಾನುಭವಿ ಆಯ್ಕೆ ಆಗಿರೋದಿಲ್ಲ. ಇದಕ್ಕೆ ಕಾರಣ ಇಬ್ಬರು ಶಾಸಕ ದ್ವಯರಾದ ಎಂ ಟಿ ಕೃಷ್ಣಪ್ಪನವರು ಮತ್ತು ಎಂ ಡಿ ಲಕ್ಷ್ಮೀನಾರಾಯಣ ಅವರು. ಇವರು ತಮ್ಮ ತಮಗೆ ಬೇಕಾದವ್ರಿಗೆ ಸವಲತ್ತು ಕೊಡಿಸ್ಬೇಕು ಅಂತ ಇಬ್ರಿಗೂ ಜಟಾಪಟಿ ಇದ್ದು, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ತಾಲೂಕ್ ಪಂಚಾಯತಿ ಸಭೆನಲ್ಲಿ ಇಬ್ರು ಅವಾಚ್ಯ ಶಬ್ದಗಳಿಂದ ನಿಂದಿಸ್ಕೊಂಡಿರ್ತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೂ ಬಂದಿರ್ತದೆ. ಇದರಿಂದ ಇವರಿಬ್ರು ಜಟಾಪಟಿಯಿಂದ ನಮ್ಮ ತಾಲೂಕಿನ ರೈತಾಪಿ ಜನರಿಗೆ, ಬಡವರಿಗೆ, ದೀನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಎಸ್ ಸಿಗಳಿಗೆ, ವಿಧವೆಯರಿಗೆ, ಅಂಗವಿಕಲರಿಗೆ ಸಿಗಬೇಕಾದಂತ ಸೌಲಭ್ಯ ಸಿಗ್ತಾ ಇಲ್ಲ, ಸಿಕ್ಕಿಲ್ಲ. ಇದಕ್ಕೆ ನಾವು ತಾಲೂಕು ಆಡಳಿತನ ಒತ್ತಾಯ ಮಾಡಿದ್ರು, ಇವರಿಬ್ರು ಜಟಾಪಟಿಯಿಂದ ಅದು ಅವರು ನೆರವೇರಿಸ್ತಿಲ್ಲ. ಅದಕ್ಕೋಸ್ಕರ ದಿನಾಂಕ 19 ಸೋಮವಾರ, ಫೆಬ್ರವರಿ 19 ಸೋಮವಾರ ತಹಸೀಲ್ದಾರ ಕಚೇರಿನಲ್ಲಿ ನಾವು ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ನಾವು ಇದ್ರ ಮುಖಾಂತರ ಅವ್ರನ್ನ ಒತ್ತಾಯಿಸೋದಷ್ಟೇ, ನಮ್ಮ ತಾಲೂಕಿಗೆ ಸಿಗಬೇಕಾದಂಥ ಸೌಲಭ್ಯನ ಕೊಡಿಸಿ, ಅಧಿಕಾರಿಗಳು ಅವ್ರ ಮೀಟಿಂಗ್ ಕರೀತಾರೋ, ಅವ್ರನ್ನ ಕನ್ವಿನ್ಸ್ ಮಾಡ್ತಾರೋ, ಏನ್ ಮಾಡ್ತಾರೋ, ನಮಗೆ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಅವರಿಗೆ ಸೌಲಭ್ಯನ ಕೊಡಿಸಿ ಅಂತ ಹೇಳಿ ಒತ್ತಾಯ ಮಾಡೋಕ್ಕೋಸ್ಕರ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಇದಕ್ಕೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ ಶಾಸಕರ ಮತ್ತು ಅವರ ಅನ್ಯಾಯಗಳ ಗೂಂಡ ವರ್ತನೆ ಮೊನ್ನೆ ಚಾಕುವಳ್ಳಿ ಗ್ರಾಮದಲ್ಲಿ ನಡೆದಿರತಕ್ಕಂಥ ಘಟನೆನ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಬಯಸ್ತೇನೆ. ಶಾಸಕರು ಮನೆ ಮನೆಗೆ ಕುಮಾರಣ್ಣ ಅನ್ನೋ ಕಾರ್ಯಕ್ರಮ ಇಟ್ಕೊಂಡು ಹಳ್ಳಿಗೆ ಹೋದಾಗ ಇವರು 15 ಏನು ಕೆಲಸ ಮಾಡಿಲ್ಲ ಅಂತ ಅಲ್ಲಿ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿರೋದು ಸತ್ಯ ಮತ್ತು ಸಹಜವಾಗಿರ್ತದೆ. ಅದಕ್ಕೆ ಒಬ್ಬ ಜನಪ್ರತಿನಿಧಿಯಾದವನು ಒಬ್ಬ ಸಾಮಾನ್ಯ ಜನರನ್ನ ಯಾವ ರೀತಿ ನಡೆಸ್ಕೊಂಡಂತ ರೀತಿ ನೀವು ಪತ್ರಿಕೆನಲ್ಲಿ ನೋಡಿದಿರಿ, ಗಮನಿಸಿದಿರಿ. ಅವ್ರನ್ನ ಹಿಂಬಾಲಕರು ಹೋಗಿ ಹೊಡೆದು ಬಡಿದು ಗಲಾಟೆ ಮಾಡ್ತಾರೆ ಅಂದ್ರೆ ಇದೇನು ಗೂಂಡಾ ರಾಜ್ಯ ಆಗಿದೆಯಾ? ಈ ತರ ಒಂದು ಸಂದರ್ಭದಲ್ಲಿ ಯಾವುದೇ ಸಾಮಾನ್ಯ ಜನರು, ಅಲ್ಪಸಂಖ್ಯಾತರು, ಬಡವರಿಗೆ, ದೀನ ದಲಿತರಿಗೆ, ವಿಧವೆಯರಿಗೆ ಇವ್ರನ್ನ ಕೇಳೋ ನೈತಿಕ ಕೇಳೋ ಶಕ್ತಿ ಎಲ್ಲಿರತ್ತೆ? ಇದನ್ನ ಮನಗೊಂಡು ನಾವು ಇವ್ರ ವಿರುದ್ಧ ನಾವು ಪ್ರತಿಭಟನೆ ಹಮ್ಮಿಕೊಂಡಿದೀವಿ. ತಾಲೂಕಿನ ಎಲ್ಲ ಯಾವ ಸಂಘ ಸಂಸ್ಥೆಗಳಿರ್ಬೋದು, ಯಾರೇ ಆಗಿರ್ಬೋದು, ಇದಕ್ಕೆ ಇರ್ತಕ್ಕಂಥವ್ರು ನಮ್ಮ ಬಿಜೆಪಿ ಪಕ್ಷದೊಂದಿಗೆ ಕೈ ಜೋಡಿಸ್ಬೋದು ಅಂತ ನಾನು ಎಲ್ರಿಗೂ ಕೇಳ್ಕೊಳ್ತೀನಿ.